ಬಿಗ್ ಬಾಸ್ ಮನೆಯ ಸ್ಪರ್ಧಿ ಕರ್ನಾಟಕದ ಕ್ರಶ್ ಅಂತಾನೇ ಫೇಮಸ್ ಆಗಿರುವ ಸಂಗೀತಾ ಶೃಂಗೇರಿಯವರ ಬಗ್ಗೆ ನಿಮಗೆ ಕೆಲವಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಸಂಗೀತಾರವರ ಹುಟ್ಟೂರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯವರು. ಇವರ ತಂದೆ ಹೆಸರು ಶಿವಕುಮಾರ್ ಕೆ. ಇವರು ಭಾರತೀಯ ವಾಯುಪಡೆಯಲ್ಲಿ ಮಾಜಿ ಸೈನಿಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ತಾಯಿ ಹೆಸರು ಭವಾನಿ. ಇವರು ಹರ್ಬಲ್ ವೆಲ್ನೆಸ್ ತರಬೇತುದಾರರು. ಇವರಿಗೆ ಒಬ್ಬ ಅಣ್ಣ ಕೂಡ ಇದ್ದಾರೆ, ಅವರ ಹೆಸರು ಸಂತೋಷ್ ಕುಮಾರ್. ಹಾಗೆ ಅತ್ತಿಗೆ ಹೆಸರು ಶುಚಿ. ಇವರು ಅತ್ತಿಗೆ ಅಷ್ಟೇ ಅಲ್ಲ, ಸಂಗೀತರವರ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯ ಜಾಲಹಳ್ಳಿಯಲ್ಲಿ ಮುಗಿಸ್ತಾರೆ. ಹಾಗೆ ಅವರು NCC ಕೆಡೆಟ್ ಕೂಡ ಆಗಿದ್ದಾರೆ. 2012 ಖೋಖೋದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಕೂಡ ಸಂಗೀತರವರು ಪಡೆದುಕೊಂಡಿದ್ದಾರೆ. ನಂತರದಲ್ಲಿ ಕಾಲೇಜ್ ಶಿಕ್ಷಣವನ್ನು MES ಕಾಲೇಜ್ ಚಿಕ್ಕಮಗಳೂರಿನಲ್ಲಿ ಮುಗಿಸಿರ್ತಾರೆ. ಅವರು ತಮ್ಮ ಪ್ರೊಫೆಷನನ್ನು ಮಾಡೆಲಿಂಗಲ್ಲಿ ಪ್ರಾರಂಭಿಸ್ತಾರೆ. 2014 ಮಿಸ್ ಇಂಡಿಯಾ ಬ್ಯೂಟಿ ಪೇಜೆಂಟ್ನಲ್ಲಿ ಭಾಗವಹಿಸಿ ಟಾಪ್ 10 ಸ್ಥಾನವನ್ನು ಪಡೆದುಕೊಂಡು ಕರ್ನಾಟಕಕ್ಕೆ ಹೆಮ್ಮೆಯನ್ನು ಕೂಡ ತರ್ತಾರೆ. ಹಾಗೆ 2015 ಫಲಾಶ್ ರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಯಲ್ಲೂ ಕೂಡ ಸಂಗೀತರವರು ಭಾಗವಹಿಸ್ತಾರೆ. ನಂತರದಲ್ಲಿ 2016 ವಿಶ್ವ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಫಸ್ಟ್ ರನ್ನರ್ ಅಪ್ ಆಗಿ ಕೂಡ ಹೊರಹೊಮ್ಮುತ್ತಾರೆ. 2016 ಕನ್ನಡ ಕಿರುತೆರೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಅದುವೇ ಹರ ಹರ ಮಹಾದೇವ್ ಪೌರಾಣಿಕ ಧಾರಾವಾಹಿಯ ಮುಖ್ಯ ಪಾತ್ರವಾದಂತಹ ಸತಿ ಪಾತ್ರದ ಮೂಲಕ. ಹಾಗೆ ಕರ್ನಾಟಕದ ಜನರ ಮೆಚ್ಚುಗೆಯನ್ನು ಕೂಡ ಇವರು ಗಳಿಸ್ತಾರೆ. 2017 ತೆಲುಗು ಕಿರುತೆರೆಗೂ ಕೂಡ ಪಾದಾರ್ಪಣೆಯನ್ನು ಮಾಡ್ತಾರೆ. ಅದುವೇ ತೆನೆ ಮನಸ್ಸುಲು ಸೀರಿಯಲ್ನ ಮುಖಾಂತರ. ಅದೇ ವರ್ಷ ಅಂದರೆ 2017 ಸ್ಟಾರ್ ಸುವರ್ಣ ಏರ್ಪಡಿಸಿರುವಂತಹ ಸೂಪರ್ ಜೋಡಿ ಎನ್ನುವಂತಹ ರಿಯಾಲಿಟಿ ಶೋನಲ್ಲಿ ಕಾರ್ತಿಕ್ ಸಾಮಗ್ ಅಂತ ಹೇಳಿದ್ರೆ ಪ್ರಸ್ತುತವಾಗಿ ನಡೀತಿರುವಂಥ ಜೀ ಕನ್ನಡದಲ್ಲಿ ನಡೀತಿರುವಂತಹ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯ ಶಿವ ಪಾತ್ರಧಾರಿಯಾದಂತಹ ಕಾರ್ತಿಕ್ ಸಾಮಗ್ ಅವರ ಜೊತೆ ಫೇರ್ ಆಗಿ ಪಾರ್ಟಿಸಿಪೇಟನ್ನು ಮಾಡ್ತಾರೆ. ಹಾಗೆ 2017 ಕರ್ಮ ಎನ್ನುವಂತಹ ಶಾರ್ಟ್ ಮೂವಿ ಕೂಡ ಸಂಗೀತ ಶೃಂಗೇರಿಯವರು ಮಾಡಿದ್ದಾರೆ. ನಂತರದಲ್ಲಿ 2018 ಕನ್ನಡದ ಬೆಳ್ಳಿ ತೆರೆಗೆ A+ ಚಿತ್ರದೊಂದಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಸಲಗರ ಸಹಕಾರ ಸಂಘ, BBS7 ಚಾಲ್ರಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನೋಡಿ ನೋಡಿರ್ತೀರಿ. ಹಾಗೆ ಲಕ್ಕಿ ಮ್ಯಾನ್, ಪಂಪ ಪಾಂಚಲ್ಲಿ ಪರಶಿವ ಮೂರ್ತಿ ಚಿತ್ರದಲ್ಲಿ ಲೇಖನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇದಿಷ್ಟು ಅವರ ಚಿತ್ರಗಳಾಗಿವೆ. ಅವರ ಹವ್ಯಾಸ ಬಂದು ನೃತ್ಯ, ಓದುವಿಕೆ, ಮೂವಿ ವಾಚಿಂಗ್. ಹಾಗೆ ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಪ್ರಕಾರದಲ್ಲಿ ಕೂಡ ಇವರು ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಅವರ ಹೈಟ್ ಎಷ್ಟು ಅಂತ ನೋಡೋದಾದರೆ 5'7". ಹಾಗೆ ವೇಟ್ ಬಂದು ಅರೌಂಡ್ 55 kg. ಇನ್ನು ಕೊನೆಯದಾಗಿ ಅವರ ವಯಸ್ಸು. ಈಗ ಅವರ ವಯಸ್ಸು ಎಷ್ಟು ಅಂತ ನೋಡೋದಾದರೆ May 13, 1996 ಇವರು ಜನಿಸ್ತಾರೆ. ಅಟ್ ಪ್ರೆಸೆಂಟ್ ಅವರಿಗೆ 27. ಇದಿಷ್ಟು ಸಂಗೀತ ಶೃಂಗೇರಿಯವರ ಬಗ್ಗೆ ಇರುವಂಥ ಮಾಹಿತಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.